ವಿರಾಮದ ಬಳಿಕ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನ ಮಾಡುತ್ತಾ ಇದ್ವಿ ಅಂಚೆ ಮುಷ್ಕರ ಅಂಚೆ ಇಲಾಖೆಯ ಒಂದಷ್ಟು ಗ್ರಾಮೀಣ ಭಾಗದ ಅಂಚೆ ಸೇವಕರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಮುಷ್ಕರವನ್ನ ಮಾಡುತ್ತಾ ಇದ್ದಾರೆ. ಕೇವಲ ಉಡುಪಿಯಲ್ಲಲ್ಲ ಕರ್ನಾಟಕದಲ್ಲಲ್ಲ ಇಡೀ ದೇಶದಾದ್ಯಂತ ಮುಷ್ಕರ ನಡೆಯತಾ ಇರುವಂತದ್ದು. ಇಡೀ ದೇಶದಾದ್ಯಂತ ಕಳೆದ 6 ದಿನದಿಂದ 6-7 ದಿನದಿಂದ 10ನೇ ತಾರೀಕಿನಿಂದ ಸಂಪೂರ್ಣವಾಗಿ ಅಂಚೆ ಇಲಾಖೆಯ ಗ್ರಾಮೀಣ ಭಾಗದ ಕೆಲಸ ಕಾರ್ಯಗಳು ಸ್ಥಗಿತ ಆಗಿದೆ. ಎಲ್ಲೂ ಕೂಡ ಒಂದೇ ಒಂದು ಪತ್ರಗಳು ಕೂಡ ಮೂವ್ ಆಗ್ತಾ ಇಲ್ಲ ಅನ್ನುವಂತದ್ದು. ಈ ಬಗ್ಗೆ ಚರ್ಚೆಯನ್ನ ಮಾಡುತ್ತಾ ಇದ್ವಿ. ಸರ್ಕಾರ ಈ ಬಗ್ಗೆ ಏನು ಕ್ರಮವನ್ನ ಕೈಗೊಳ್ಳುತ್ತದೆ ಅನ್ನುವಂತದ್ದು ಬಹಳ ಪ್ರಮುಖವಾಗಿ 2016 ರಲ್ಲಿ 7ನೇ ವೇತನ ಆಯೋಗದ ಶಿಫಾರಸ್ ಆಗಿರುವಂತದ್ದು. ಇದರಲ್ಲಿ ತಮ್ಮನ್ನ ಸೇರಿಸಬೇಕು, ನಮ್ಮನ್ನ ಕೂಡ ಎಲ್ಲಾ ಸರ್ಕಾರಿ ನೌಕರರಂತೆ ನಮ್ಮನ್ನ ಕೂಡ ಪರಿಗಣಿಸಬೇಕು, ಎಲ್ಲರಿಗೂ ಸಿಗತಕ್ಕಂತ ಕನಿಷ್ಠ ಸೌಲಭ್ಯಗಳು ನಮಗೂ ಸಿಗಬೇಕು, ನಮ್ಮ ಮೇಲೆ ನಡೆಯತಾ ಇರತಕ್ಕಂತ ದೌರ್ಜನ್ಯಗಳನ್ನು ಕೊನೆಗೊಳಿಸಬೇಕು ಅನ್ನುವಂತ ಒಂದಷ್ಟು ಬೇಡಿಕೆಗಳನ್ನು ಅವರು ಮುಂದಿಟ್ಟಿರುವಂತದ್ದು. ಒಂದು ಕರೆ ಇದೆ, ಕರೆಯನ್ನ ಸ್ವೀಕರಿಸೋಣ. ಹಲೋ ಹಲೋ ನಮಸ್ತೆ. ನಮಸ್ತೆ ಸರ್, ಅಲ್ಲಿ ಸಂತೋಷ್ ಅಂತ ಇದ್ದಾರಲ್ಲ. ಎಸ್ ಹೇಳಿ ಹೇಳಿ ಸರ್, ಹೇಳಿ. ಅವರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಹೇಳಿ ಸರ್. ಎಸ್ ಮಾತಾಡಿ ಮಾತಾಡಿ. ನಾನು ಪರ್ಕಳದಿಂದ ಮಾತಾಡ್ತಾ ಇದ್ದೀನಿ. ಹೇಳಿ ಸರ್. ಎಸ್ ಹೇಳಿ ಹೇಳಿ. ಸರ್, ಈಗ ಪರ್ಕಳ, ಈಗ ನಮ್ಮ ಕಡೆ ಪರ್ಕಳದಿಂದ ಎಲ್ಲಾ ಕಡೆ ಪರ್ಕಳ ಎಲ್ಲ ಬಂದ್ ಆಗಿಬಿಟ್ಟಿದೆ. ಏನು ಇಲ್ಲ, ನಮಗೆ ಎಲ್ಲಿಯೂ ಒಂದು ಲೆಟರ್ ಕೂಡ ಸಿಗ್ತಾ ಇಲ್ಲ. ಸರಿ ಸರ್. ಅಂತದ್ರಲ್ಲಿ ಅಂಚೆ ಇಲಾಖೆ ಇದು MBC ಅಂತ ಮಣಿಪಾಲದಲ್ಲಿ ಬಿಜ್ನೆಸ್ ಸೆಂಟರ್ ಅಂತ ಮಾಡ್ಕೊಂಡು ಇವ್ರು ಯಾವ ಇದಕ್ಕೆ ಮಾಡ್ತಾ ಇದಾರೆ, ಏನ್ ಕಾರ್ಯಕ್ಕೋಸ್ಕರ ಮಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನಂಗೆ ಕ್ಲಾರಿಫಿಕೇಶನ್ ಬೇಕಿತ್ತು ಸರ್. ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಅವ್ರು ಹೇಳ್ತಾ ಇದಾರೆ ಇದೇ ಪತ್ರ ವ್ಯವಹಾರಗಳು ಸಂಪೂರ್ಣವಾಗಿ ನಿಂತು ಹೋಗಿದೆ, ಇದಕ್ಕೆ ಯಾರು ಜವಾಬ್ದಾರಿ ಅಂತ ಕೇಳ್ತಾರೆ. ಇದಕ್ಕೆ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಸರ್ಕಾರವೇ ಇದಕ್ಕೆ ಜವಾಬ್ದಾರರಾಗಿರ್ತಾರೆ. ಯಾಕಂತ ಹೇಳಿದ್ರೆ, ನಾವು ನಮ್ಮ ಬೇಡಿಕೆಯನ್ನ ಈಗ ನಾವು ಇದ್ ಮಾಡಿದ್ದಲ್ಲ, ನಾವು ಇದನ್ನ 4-5ನೇ ಹಂತದ ಪ್ರೋಗ್ರಾಮ್ ಆಗಿ ನಾವು ಇದನ್ನ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಇಟ್ಕೊಂಡಿರೋದು. ನಾವು ಇದಕ್ಕೆ ಮುಂಚೆ 4 ಹಂತದ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಏನಂತ ಹೇಳಿದ್ರೆ, ನಾವು ಇಲ್ಲ ಹೇಳುವಂತದ್ದಂದ್ರೆ, ಡಿಸೆಂಬರ್ 19ನೇ ತಾರೀಕು ನಾವು ಪಾರ್ಲಿಮೆಂಟ್ ಚಲೋ ಅಲ್ಲ ಡಾಕ್ ಬೌನ್ ಚಲೋ ಅಂತ ಹೇಳಿ ಡೆಲ್ಲಿಯಲ್ಲಿ ಮಾಡಿದ್ವಿ. ಆಯ್ತಾ, ಅದಾದ ನಂತರ ಅವತ್ತು ಕೂಡ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಇಂತಿಷ್ಟು ಜನ ನೌಕರರಿದ್ದೇವೆ, ನಮಗೆ ನೀವು ಸರ್ಕಾರಿ ಸೌಲತ್ತನ್ನು ಕೊಡಿ ಅಂತ ಹೇಳುವಂತ ಒಂದು ಮನವಿಯನ್ನು ಕೂಡ ಕೊಟ್ವಿ. ಅದಾದ ನಂತರ 10ನೇ ತಾರೀಕು ನಮ್ಮ ಇಲ್ಲಿ ಉಡುಪಿಯ ಪೋಸ್ಟ್ ಆಫೀಸ್ನ ಎದುರುಗಡೆ ಒಂದು ದಿವಸದ ಧರಣಿಯನ್ನು ಮಾಡಿದ್ವಿ. ಆವತ್ತು ಕೂಡ ನಮ್ಮ ಸೂಪರಿಂಟೆಂಡೆಂಟ್ ನ ಮುಖಾಂತರ 5 ಜನರಿಗೆ ನಾವು ಮನವಿಯನ್ನು ಕೊಟ್ವಿ. ಯಾರಂತ ಹೇಳಿದ್ರೆ, ನಮ್ಮ ರವಿಶಂಕರ್ ಪ್ರಸಾದ್ ರಿಗೆ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಹಲೋ ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ, ತಮ್ಮ ಹೆಸರೇನು? ಮಂಗಳೂರಿಂದ ಸರ್, ಯೋಗೀಶ್ ಅಂತ ಹೇಳಿ. ಯೋಗೀಶ್ ಅವರೇ, ಹೇಳಿ. ಗ್ರಾಮೀಣ ಭಾಗದ ಅಂಚೆ ಸೇವಕರು ಒಂದಷ್ಟು ತಾರತಮ್ಯವನ್ನು ಅನುಭವಿಸ್ತಾ ಇದ್ದಾರೆ, ಹಾಗಾಗಿ ಅವರು ಚಳವಳಿಯನ್ನ ಮಾಡ್ತಾ ಇದ್ದಾರೆ. ಕಳೆದ 7 ದಿನದಿಂದ ಚಳವಳಿ ನಡೀತಾ ಇದೆ, ಇದರ ಬಗ್ಗೆ ತಮ್ಮ ಅನಿಸಿಕೆ ಏನು? ಸರ್, ಈಗ ಲೆಟರ್ ಎಲ್ಲ ಸಿಗ್ತಾ ಇಲ್ಲ ಹೇಳ್ತಾರೆ ಜನರು. ಮಿನಿಸ್ಟ್ರಿಗೆ ಹೀಗೆ ಅರ್ಜೆಂಟ್ ಇದ್ರೆ ಸಿಗದಿದ್ರೆ ಏನ್ ಮಾಡ್ತಾರೆ? ಅದನ್ನ ಕೊಂಡೋಗಿ ಕೊಡ್ತಾರೆ ಯಾರಾದ್ರೂ. ಅದೇ ರೀತಿ ಈಗ ಅವರು ಸತ್ಯಾಗ್ರಹ ಯಾಕೆ ಮಾಡುದಂದ್ರೆ, ಎಷ್ಟು ದಿನದ ಮೊದಲು ಅವ್ರು ನೋಟಿಸ್ ಕೊಡ್ತಾರೆ ಸರ್ಕಾರಕ್ಕೆ, ಗೊತ್ತುಂಟು. ಯಾಕೆ ಕೊಡುದಿಲ್ಲ? ಇದೇ ಸಂಬಳವನ್ನು ಕೊಟ್ರೆ ಅವ್ರು ದುಡಿತಾರಾ? ಅಷ್ಟೇ ಟೈಮ್ಗೆ 5 ಗಂಟೆ ಅಂತ ಹೇಳುದು, ಫಿಕ್ಸ್ ಮಾಡುದು, ಅವ್ರು ದುಡಿತಾರಾ? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಯಾಕೆ ಕೊಡುದಿಲ್ಲ? ಅಷ್ಟೇ, ಅವ್ರು ದುಡಿತಾರಾ? ಈಗ ಮಿನಿಸ್ಟರ್ ಹಾರಿ ಹೋಗ್ತಾರಲ್ಲ, ಅವ್ರು ಬಂದು ದುಡಿತಾರಾ? ಅವ್ರು ಬಂದು ದುಡಿತಾರಾ? ಅವರಿಗೆ ಕಾರ್ ಬೇಕು, ಹೋಗ್ಲಿಕ್ಕೆ ಇದು ಬೇಕು, ಎಲ್ಲ ಬೇಕಲ್ಲ. ಅವರಿಗೆ ಇಷ್ಟೇ ಸಂಬಳ ಕೊಟ್ರೆ ಮಾಡ್ತಾರಾ? ಅವರವರ ಸಂಬಳಗಳನ್ನ ಅವರಾಗಿ ಏರಿಸಿಕೊಳ್ತಾರೆ. ಅವರ ಸಂಬಳವನ್ನ ನಾವು ಏರಿಸೋದಿಲ್ಲ, ಅವರನ್ನ ಅವರೇ ಮಾಡಿಸಿಕೊಳ್ಳೋದು. ಅದರಲ್ಲಿ ಯಾವ ಪಕ್ಷವೂ ಇಲ್ಲ, ಯಾವ ಭೇದವಿಲ್ಲ. ಇವತ್ತಿನ ಒಂದು ಪೇಪರ್ ನಲ್ಲಿ ಬಂದಿದೆ, ಎಲ್ಲರಿಗೂ LTC ಅನ್ನ, ಫಾರಿನ್ ಗೆ ಹೋಗ್ಲಿಕ್ಕೆ LTC ಅನ್ನ ಕೇಂದ್ರ ಸರ್ಕಾರಿ ನೌಕರರಿಗೆ ಕೊಡ್ತೇವೆ ಅಂತ ಹೇಳಿ. ಸರ್, ಗ್ರಾಮೀಣ ಜನತೆ, ಗ್ರಾಮೀಣ ಪ್ರದೇಶದಲ್ಲಿ ಕೆಲಸ ಮಾಡುವ ಒಬ್ಬ ನೌಕರನಿಗೆ ಇವರಿಗೆ ಸ್ಯಾಲರಿ ಹೊಟ್ಟೆಗೆ ಬೇಕಾದ ಹಿಟ್ಟಿಲ್ಲ. ಇವರಿಗೆ ಮಲ್ಲಿಗೆ ಫಾರಿನ್ ಟೂರ್ ಮಾಡ್ಲಿಕ್ಕೆ ಇವರಿಗೆ ಹಣಕಾಸನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಶೇಮ್ ಆಗಿದೆ, ತುಂಬಾ ಖೇದಕರ. ಇಂತ ಒಂದು ವಿಷಯವನ್ನು ನಮಗೆ ಓದಿದಾವಾಗ್ಲೇ ನಂಗೆ ನಗು ಬಂತು. ಅದಾದ ನಂತರ ನಾನು ಬಸ್ ನಲ್ಲಿ ಬರ್ಬೇಕಾದ್ರೆ ಒಬ್ರು ಹೇಳಿದ್ರು, ನೋಡಿ ಮರ್ರೆ, ನೀವು ಇಷ್ಟು ಒದ್ದಾಡ್ತಾ ಇದ್ದೀರಿ, 6-7 ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಬಿಸಿಲಿನಲ್ಲಿ ಒಣಿತಾ ಇದ್ದೀರಿ, ಇವರಿಗೆ ಫಾರಿನ್ ಟೂರಿಗೆ ಹೋಗ್ಲಿಕ್ಕೆ ನಿಮ್ಗೆ LTC ಕೊಡ್ತಾ ಇದ್ದಾರೆ, ಇದು ಎಂತ ಖೇದಕರ. ಅಂದ್ರೆ ಇದು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗ್ತಾ ಇದೆ. ಖಂಡಿತ ಖಂಡಿತ, ಇದು ನಾವು ಇದನ್ನ ಮತ್ತೊಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸಿ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ನಾನು ಕುತ್ತಾರ್ಗದಿಂದ ರಾಜೇಶ್ ಅಂತ. ಎಸ್ ಮಾತಾಡಿ, ಹೇಳಿ ಸರ್, ಹೇಳಿ. ಎಲ್ಲ ಇವತ್ತು ಅಂಚೆ ನೌಕರರು ಮುಷ್ಕರ ಆಗ್ತಾ ಉಂಟು, ನಮಗೆ ಕಾಗದ ಬಟವಾಡಿ ಏನಿದೆ ತುಂಬಾ ತೊಂದರೆ ಇದ್ದೇವೆ. ನಾವುಗಳು ಮಾಧ್ಯಮದವರು ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ಒಂದು. ಈಗ ನೀವ್ ಏನ್ ಹೇಳೋದು, ನಿಮ್ಮ ಕಾಗದ ಬರಬೇಕು ಮೊದಲು ಹೇಳೋದು, ಅಥವಾ ಇವರಿಗೊಂದು ನ್ಯಾಯ ಸಿಗ್ಬೇಕು ಅಂತ ಹೇಳ್ತೀರಾ?
ತಂದೆ ತಲೆ ಸಿಗ್ಲಿ ಸಿಗ್ಬೇಕು ಅವರಿಗೆ ತಲೆ ಆಗ್ತಾ ಉಂಟು. ನಾವುಗಳು ಮಾಧ್ಯಮಗಳು ಇದಕ್ಕೆ ಸರಿಯಾದ ಒಂದು ಉತ್ತರ ಕೊಡ್ಬೇಕು. ಎಸ್ ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಲ್ಲ ಕಡೆಗಳಲ್ಲಿ ಅದೇ ವಿಚಾರಗಳು ಬರುವಂತದ್ದು, ಪಾತ್ರಗಳು ಬರ್ತಾ ಇಲ್ಲ, ಕಾಗದಗಳು ಬರ್ತಾ ಇಲ್ಲ. ಮನೆ ಶೃಂಗೇರಿಯಲ್ಲಿ ಕೂಡ ಯಾರೊಬ್ರು ಹೇಳ್ತಾ ಇದ್ರು, ನಾನು ಒಂದು ಕಡೆ ಇಲ್ಲಿ ಕೆಲಸಕ್ಕೆ ಹೋಗಿ ಅಲ್ಲಿ ಪ್ರವೇಶ ಪರೀಕ್ಷೆಯನ್ನು ಕೊಟ್ಟು ಬಂದಿದ್ದೇನೆ, ಆದ್ರೆ ಫಲಿತಾಂಶ ಬರಬೇಕಿತ್ತು, ಆದ್ರೆ ಈವರೆಗೆ ಬರಲಿಲ್ಲ, 7 ದಿನದಿಂದ ಕಾಯ್ತಾ ಇದ್ದೇನೆ, ಅವಕಾಶ ಕೈತಪ್ಪಿ ಹೋಗಿದೆ ಅನ್ನೋದು. ಎಲ್ಲಾ ಕಡೆಗಳಲ್ಲಿ ಕೂಡ ಜನ ಇದರ ಬಿಸಿಯನ್ನ ಅನುಭವಿಸ್ತಾ ಇದ್ದಾರೆ, ಆದ್ರೆ ಅಧಿಕಾರಿ ವರ್ಗಕ್ಕೆ ಮಾತ್ರ ಬಿಸಿ ತಟ್ಟಲಿಲ್ಲ ಅನ್ನುವಂತ. ಕೊನೆಯದಾಗಿ ನಾನು ಕೇಳಬೇಕು ನಿಮ್ಮಲ್ಲಿ, ನೀವು ಗ್ರಾಮೀಣ ಭಾಗದಲ್ಲಿ ಒಟ್ಟು ಹೇಳಿದ್ರಿ 130,000ಕ್ಕಿಂತಲೂ ಅಧಿಕ ಅಧಿಕ ನಿಮ್ಮ ಕಚೇರಿಗಳು, ಈಗ ನೀವೇ ಅದಕ್ಕೆ ಬಾಡಿಗೆಯನ್ನ ಕಟ್ಟಿಕೊಂಡು ನಡೆಸ್ತಾ ಕರೆಂಟ್ ಬಿಲ್ ಕೂಡ ನಾವೇ. ಇದನ್ನ ಇದನ್ನ ಇದು ನಮ್ಮ ಜನಪ್ರತಿನಿಧಿಗಳಿಗೆ ಗೊತ್ತಿಲ್ವಾ? ಇವರಿಗೆ ಗೊತ್ತಿದೆ, ಎಲ್ಲ ಗೊತ್ತಿದೆ. ಅವರು ನಮ್ಮತ್ತೆ ನಾವು ಕೇಳಿದ್ರೆ ಬೇರೆ ಯಾವ ಇಲಾಖೆಯಲ್ಲಿ ಈ ರೀತಿ ಇದೆ? ಎಲ್ಲೂ ಇಲ್ಲ, ದೇಶದಲ್ಲಿ ಎಲ್ಲೂ ಇಲ್ಲ. ಯಾವುದೇ ಒಂದು ಬ್ರಿಟಿಷರಿಂದ ಬಳುವಳಿಯಾಗಿ ಬಂದ ಇಲಾಖೆ ಅಂಚೆ ಇಲಾಖೆ, ಅದು ಇವತ್ತು ಜೀತ ಪದ್ಧತಿ ದುಡ್ಡು ಬ್ರಿಟಿಷರ್ ಇದ್ದಾರೆ, ಬ್ರಿಟಿಷರ ಮಕ್ಕಳಿದ್ದಾರೆ ಮೇಲ್ಗಡೆ ಅಂಚೆ ಇಲಾ ಮಂಡಳಿಯಲ್ಲಿ, ಸೂಪರಿಂಟೆಂಡೆಂಟ್ ಆಫ್ ಪೋಸ್ಟ್ ಆಫೀಸ್, ಇವರೆಲ್ಲ ಬ್ರಿಟಿಷರ ಮಕ್ಕಳು. ಅವರು ಭಾರತೀಯರಲ್ಲ, ನಮ್ಮ ತಾಯಿಯ ಮಕ್ಕಳಲ್ಲ, ಭಾರತಾಂಬೆಯ ಮಕ್ಕಳಲ್ಲ, ಅವರು ಬ್ರಿಟಿಷರ ಮಕ್ಕಳಾದ್ರಿಂದ ನಮ್ಮನ್ನು ಈ ರೀತಿ ದುಡ್ಕೊಳ್ತಾಳೆ. ಕೊನೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸರ್, ನಾನು ಉಡುಪಿಯಿಂದ ಕಾಲ್ ಮಾಡ್ತಾ ಇದ್ದೇನೆ. ಹೇಳಿ ಸರ್. ನಾನು ಒಂದು ಬ್ರಾಂಚ್ ಪೋಸ್ಟ್ ಮಾಸ್ಟರ್ ವೈಫ್ ಶುಭಾ ಶೆಟ್ಟಿ ಅಂತ ಹೇಳಿ ಮಾತಾಡೋದು. ಹೇಳಿ ಹೇಳಿ ಮೇಡಮ್. ನನ್ನ ಹಸ್ಬೆಂಡಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಸುಮಾರು 6-7 lakhs ವರೆಗೆ ಖರ್ಚಾಯ್ತು. ಇವರ ಡಿಪಾರ್ಟ್ಮೆಂಟ್ ಇಂದ ಒಂದೇ ಒಂದು ರೂಪಾಯಿ ಏನೂ ಸಿಗ್ಲಿಲ್ಲ. ಅಲ್ಲದೆ ಇವರ ಸ್ಯಾಲರಿ ತುಂಬಾ ಕಡಿಮೆ ಇದೆ ಬೇರೆ ಕಂಪೇರ್ ಮಾಡಿದ್ರೆ. ಆದ್ರೂ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಅಂತೇಳಿ BPL ಕಾರ್ಡ್ ಕೊಡ್ತಾ ಇಲ್ಲ, ಅದೇ ಅಲ್ಲದೆ ರಜೆಯಲ್ಲಿ ಸಂಬಳ ಕೊಡುದಿಲ್ಲ. 3 ತಿಂಗಳಿಗೆ ಒಂದ್ಸಲ ಜನ ಚೇಂಜ್ ಮಾಡಿ ಕೊಡ್ಬೇಕು ಅಂತಾರೆ. ನಿಮ್ಗೆ ಚಿನ್ನದ ಚೂರಿ ಹಾಕಿದ್ದಾರೆ ಕೇಂದ್ರ ನೌಕರರು ಅಂತ ಹೇಳ್ಕೊಂಡು. ಇಲ್ಲಿ BPL ಕಾರ್ಡ್ ಇಲ್ಲ, ಯಾವ ಸವಲತ್ತುಗಳು ಇಲ್ಲ, ಬದಲಾಗಿ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳ್ತಾ ಇದೀರಿ ತಾವು. ಎಸ್ ಓಕೆ, ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಕರೆ ಮಾಡಿದಾಗ. ಅವ್ರು ಹೇಳ್ತಾ ಇದ್ರು 7 lakh rupees ಖರ್ಚಾಯ್ತು ಅವರಿಗೆ, ಪಾಪ 1 rupees ಸಿಗ್ತಾ ಇಲ್ಲ. ಪ್ರವೀಣ್ ಕುಮಾರ್ ಶೆಟ್ಟಿ ಅಂತ ಹೇಳಿ, ಪ್ರವೀಣ್ ಕುಮಾರ್ ನಮ್ಮ ಸ್ನೇಹಿತರೆ. ಅವರು ನಾವು ತುಮಾರ್ ದತ್ತಿ ಮಣಿಪಾಲ ಆಸ್ಪತ್ರೆ ಇದ್ದಾಗ ಅವ್ರ ಮನೆ ಕೂಡ ಹೋಗಿದ್ದೆ, ಇಲ್ಲೇ ಇದ್ದೆ ಮನೆಯೆಲ್ಲ, ಇಲ್ಲಿಂದ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಆದ್ರೆ ನಮ್ಮ ಮೇಲಧಿಕಾರಿಗಳು ಒಂದ್ ದಿವಸ ಅವ್ರ ಹತ್ರ ಹೋಗ್ಲಿಲ್ಲ. ನಿನ್ನೆ ನಮ್ಮ ಬೇರೆ ಸಂಘಟನೆ ಅವ್ರನ್ನ ಹತ್ತಿರ ನಿಲ್ಸ್ಕೊಂಡು ಹೇಳಿದ್ರು, ನೀವು ಹೋಗಿದ್ದೀರಾ ಅವ್ರು ನೋಡ್ಲಿಕ್ಕೆ, ನೀವು ಅಧಿಕಾರಿ ಅಲ್ವಾ, ನಿಮ್ಮ ಕೈಗಳಿಗೆ ಕೆಲಸ ಮಾಡುವರಲ್ಲ ಅಂತೇಳಿ ನಮ್ಮ SP ಮಾತಾಡ್ಲಿ, ತುಟಿ ಪಿಚಕ್ ಪಿಟಕ್ಕನ್ಲಿಲ್ಲ. ಆಗ ಹೇಳಿದ್ರು, ಯಾರು ನಿಮ್ಮ SP ಅವ್ರು ಯಾರು? ಈಗ ಮುಷ್ಕರಕ್ಕಾದ್ರೂ ಬಂದಿದಾರ ಅವ್ರು? ಏನಾದ್ರೂ ನಿಮ್ಮ ಮನವಿ ಏನಾದ್ರು ತಗೊಂಡಿದಾರ? ನಾವು SP ಅವ್ರಿಗೆ ಕೊಟ್ಟಿದ್ದೇವೆ, ಅವರು ನಮಗೆ ನೀವು ಕಳಿಸಿದ ಮಾಹಿತಿಯನ್ನು ಕೊಡಿ ಸರ್ ಅಂತ ಕೇಳಿದ್ದೇವೆ. ಇದುವರೆಗೂ ನಮಗೆ ಮಾಹಿತಿಯನ್ನು ಕೊಟ್ಟಿಲ್ಲ. ಇವತ್ತು ಕೂಡ ಕೊಟ್ಟಿಲ್ಲ. ಇವತ್ತು ಪುನಃ ಈಗ ಎಲ್ಲರ ಒಟ್ಟಿಗೆ ಎಲ್ಲರ ಸಮ್ಮುಖದಲ್ಲಿ ನಾವು ಇವತ್ತು ಕೊಟ್ಟಿದ್ದೇವೆ, ಅದಕ್ಕೆ ಇನ್ನೇನು ಕೊಡ ಇವತ್ತು ಕೊಡ್ಲಿಲ್ಲ ನಮಗೆ. ನಾಳೆ ಆದ್ರೂ ಕೊಟ್ಟಾರು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೇವೆ. ಕೊನೆಯದಾಗಿ ಏನ್ ಹೇಳಿಕೆ ಬಯಸ್ತೀರಿ ನೀವು? ಕೊನೆಯದಾಗಿ ಸರ್, ಇವಾಗ ನಮ್ಮ ಇದು ಬೇಡಿಕೆಗಳೆಲ್ಲವೂ ನ್ಯಾಯಯುತವಾಗಿದೆ, ಇದನ್ನ ಆದಷ್ಟು ಬೇಗ ನಮಗೆ ಸರ್ಕಾರ ನಮ್ಮ ಬೇಡಿಕೆನ ಈಡೇರಿಸ್ಬೇಕು. ಮತ್ತೆ ಇದರಲ್ಲಿ ತೊಂದರೆ ಆಗಿರ್ತಕ್ಕಂತ ಎಲ್ಲಾ ಗ್ರಾಮೀಣ ಜನತೆಗೆ ನಾವು ವಿಷಾದಿಸ್ತೇವೆ ಇದರ ಬಗ್ಗೆ. ಕೊನೆಯದಾಗಿ ಏನ್ ಹೇಳಿ? ಅದೇ ಈಗ ನಮ್ಮ ಈ ನ್ಯಾಯಯುತ ಬೇಡಿಕರು ಸಂಪೂರ್ಣ ಈಡೇರಲಿ, ನಮ್ಮನ್ನು ಕೇಂದ್ರ ಸರ್ಕಾರಿ ನೌಕರನಾಗಿ ಪರಿಗಣಿಸಲಿ, ಆದಷ್ಟು ಬೇಗ ಮುಷ್ಕರ ಕೊನೆಗಾಡಲಿ, ಮತ್ತೆ ನಮ್ಮ ಗ್ರಾಹಕರಿಗಾದ ತೊಂದರೆಗಳನ್ನು ನಾವು ವಿಷಾದಿಸುತ್ತಾ ಗ್ರಾಹಕರಲ್ಲಿ ಕ್ಷಮೆ ಕೇಳ್ತೇನೆ. ಓಕೆ, ಧನ್ಯವಾದಗಳು ಇಬ್ಬರಿಗೂ ಕೂಡ. ಧನ್ಯವಾದಗಳು ವೀಕ್ಷಕರೇ. ಇದಿಷ್ಟು ಅಂಚೆ ಮುಷ್ಕರರ ಅಂಚೆ ಇಲಾಖೆಯ ನೌಕರರ ಮುಷ್ಕರದ ಬಗ್ಗೆ ನಾವು ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಒಂದು ಕಾಲದಲ್ಲಿ ನಾವು ಗಮನಿಸ್ತಾ ಇದ್ವಿ, ಒಂದು 40-50 ದಶಕದಲ್ಲಿ ಬ್ರಿಟಿಷರ ಕಾಲದಲ್ಲಿ ಒಂದು ಕೋಲಿನ ತುದಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಬರ್ತಾ ಇದ್ದಂಥ ಚಡ್ಡಿ ಹಾಕಿದಂಥ ಅಂಚೆ ಸೇವಕರನ್ನು ನಾವು ನೋಡ್ತಾ ಇದ್ವಿ. ಆ ಕಾಲದಲ್ಲಿ ಬ್ರಿಟಿಷರ ದೌರ್ಜನ್ಯ ಅವರ ಮೇಲಿತ್ತು, ದಬ್ಬಾಳಿಕೆ ಅವರ ಮೇಲಿತ್ತು. ಆದರೆ ಇವತ್ತಿಗೂ ಕೂಡ ಆ ಇಲಾಖೆಯ ನೌಕರರ ಮೇಲಿನ ದಬ್ಬಾಳಿಕೆ ಕೊನೆಗೊಳ್ಳಿಲ್ಲ ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಆಶ್ಚರ್ಯ ಆಗಿರ್ಬೋದು. ಕೇಂದ್ರ ಸರ್ಕಾರದ ಅಡಿಯಲ್ಲಿರತಕ್ಕಂಥ ನೌಕರರಿಗೆ ಇಷ್ಟೊಂದು ಕನಿಷ್ಠ ವೇತನ ಇರುತ್ತಾ? ಈ ರೀತಿಯ ದೌರ್ಜನ್ಯ ಇರುತ್ತದೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು. ಅಂಚೆ ಇಲಾಖೆಯಲ್ಲಿ ಜೀತ ಪದ್ಧತಿ ಅನ್ನುವಂಥದ್ದು ಇವತ್ತಿಗೂ ನಡೆದುಕೊಂಡು ಬಂದಿದೆ, ತಾರತಮ್ಯ ಅನ್ನುವಂಥದ್ದು ಇವತ್ತಿಗೂ ಜೀವಂತವಾಗಿದೆ. ಇದರ ಬಗ್ಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸರ್ಕಾರ ಮುಂದಿನ ದಿನಗಳಲ್ಲಿ ಏನಾದರೂ ಹೊಸ ಕ್ರಮಗಳನ್ನು ಕೈಗೊಳ್ಳುತ್ತದೆ ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿಮ್ಮ ಊರಿನ ಇನ್ನಿತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ.